ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷ ರಾಜಕೀಯ ಮಾಡದೆ ಅಭಿವೃದ್ಧಿಯಲ್ಲಿ ತೊಡಗಿಕೊಳ್ಳಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ರವಿಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅರಕಲಗೂಡು ತಾಲೂಕಿನ ಮೋಕಲಿ ಗ್ರಾಮದಲ್ಲಿ ಇಂದು ಹೊಸ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಕಂಡಿರುವಂತೆ ಮೋಕಲಿಯಲ್ಲಿ ಹೆಚ್ಚು ಪಕ್ಷ ರಾಜಕಾರಣ ಮಾಡಲಾಗುತ್ತದೆ. ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಯಾವುದೇ ಪಕ್ಷದ ಚಿಹ್ನೆಯಡಿ ಗೆಲ್ಲುವುದಿಲ್ಲ ಎಂಬುದನ್ನು ಅರಿಯಬೇಕು. ಪಂಚಾಯಿತಿಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿರುವುದಾಗಿ ತಿಳಿಸಿದರು. ನಮ್ಮ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನೀವೆಲ್ಲ ಪಂಚಾಯಿತಿಗಳಲ್ಲಿ ಎಲೆಕ್ಟ್ ಆಗಿ ಬರೋದು ಯಾವುದೇ ಪಕ್ಷದ ಆಧಾರದಲ್ಲಿ ಬರೋದಿಲ್ಲ. ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯೋದು ಪಕ್ಷಾತೀತವಾಗಿ ನಡೆಯುತ್ತೆ. ತಾವೆಲ್ಲರೂ ಪಕ್ಷಾತೀತವಾಗಿ ಆಯ್ಕೆಯಾಗಿ ಬಂದಿರ್ತೀರಾ. ರಾಜಕೀಯ ಜಾಸ್ತಿ ಮಾಡಬಾರದು ಅಂತ ನಾನು ಇಲ್ಲಿ ಗಮನಿಸಿರೋದಲ್ಲಿ ಮೋಕ್ಲಿಯಲ್ಲಿ ಸ್ವಲ್ಪ ರಾಜಕೀಯ ಜಾಸ್ತಿನೇ ನಡೆಯುತ್ತೆ. ತಹಶೀಲ್ದಾರ್ ಕೆ ಆರ್ ಶ್ರೀನಿವಾಸ್ ಮಾತನಾಡಿ, ಶಾಸಕರು ಬೆಂಗಳೂರಿನಲ್ಲಿದ್ದು ಇಂದು ಬರಲು ಸಾಧ್ಯವಾಗಿಲ್ಲದ ಕಾರಣ ಕಾರ್ಯಕ್ರಮ ಕುರಿತು ಹೇಳಲು ಸಂದೇಶ ಕಳುಹಿಸಿದ್ದಾರೆ ಎಂದರು. ಶಿಕ್ಷಣ, ಹಳ್ಳಿ ವ್ಯಾಪ್ತಿಯಲ್ಲಿ ಪಂಚಾಯಿತಿವಾರು ಅಭಿವೃದ್ಧಿ ಕೆಲಸಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡುವುದರಲ್ಲಿ ಶಾಸಕರ ಶ್ರಮ ನಿಜಕ್ಕೂ ಮೆಚ್ಚುವಂತದ್ದೇ. ವಿದ್ಯಾರ್ಥಿಗಳು ಬಡತನವನ್ನು ಅಸ್ತ್ರ ಮಾಡಿಕೊಂಡು ಹೆಚ್ಚಾಗಿ ಓದಿ ಕನಸನ್ನು ನನಸಾಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಯಾವ್ದಾದ್ರು ಖಾಸಗಿ ಕಂಪ್ನಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ, ಸಾಮಾಜಿಕ ಬದ್ಧತೆ ಅಂತ. ಈಗ ಯಾರು ನಾನು ಊರಿಗೆ ದೊಡ್ಡ ಮನುಷ್ಯ ಅಂದ್ರೆ ಊರಿನ ಜಾತ್ರೆಗೆ ಏನೋ ಒಂದಷ್ಟು ಖರ್ಚು ಮಾಡಬೇಕಲ್ವ, ನನ್ನ ಬದ್ಧತೆ ಇದು. ಆ ರೀತಿ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ಹೆಚ್ಚು ಆದಾಯ ಮಾಡಿದಾಗ ಅವರು ಸಾಮಾಜಿಕ ಕೊಡುಗೆ ನೀಡೋದು ಅವರ ಜವಾಬ್ದಾರಿಯಾಗಿರ್ತದೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋಕು ಕೂಡ ಬಹಳ ಇಚ್ಛಾಶಕ್ತಿ ಬೇಕು. ಶಾಸಕನ ಒಗ್ಳುತನ ಏನ್ಕೊತ ಅನ್ಕೋಬೇಡಿ, ಇರೋದನ್ನ ಗುಣವನ್ನ ಹೇಳ್ಬೇಕು. ಬಹುಶಃ ಹಿಂಗೆ ಚಿಕ್ಕ ಚಿಕ್ಕ ಪಂಚಾಯತಿ ಮಟ್ಟಕ್ಕೆ ಹೋಗಿ ಶಾಲೆಗಳ ಮಟ್ಟಕ್ಕೆ ಹೋಗಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಪರಿಶೀಲನೆಗೆ ಅಪಾರವಾದ ತಾಳ್ಮೆ ಬೇಕು. 24 ಗಂಟೆನೂ ಯೋಚನೆ ಮಾಡುವಂತ ಒಂದು ಶಕ್ತಿ ಬೇಕು. ಬಹುಶಃ ಅವ್ರಿಗೆ ನಾನ್ ಕಂಡಂಗೆ ಮೊನ್ನೆ ಜ್ವರ ಇದೆ ಅನ್ಸುತ್ತೆ. ಅದರಲ್ಲೂ ಕೂಡ ಈ ಸಂದೇಶವನ್ನು ಕಳಿಸೋದು ಸಾಕಷ್ಟು ಬದ್ಧತೆ ಇಟ್ಕೊಂಡಿದ್ದಾರೆ ನಾನ್ ಕಂಡಂಗೆ. ಪ್ರತಿ ಇದೇ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೂಪಾ, ಇಂಜಿನಿಯರ್ ಮಲ್ಲಿಕಾರ್ಜುನ, ಅರುಣ, ಪಿಡಿಒ ಲೋಕೇಶ್, ಗ್ರಾಮ ಪಂಚಾಯತಿ ಸದಸ್ಯರು ಭಾಗವಹಿಸಿದ್ದಾರೆ.